ಕೋಲ್ಡ್ ಎಲ್ಲ ಇರೋದ್ರಿಂದ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೋಡಿ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ, ಇವಾಗ ನೋಡಿ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ನೋಡಿ, ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನನಗೆ ಇಷ್ಟು ಸಾಕು ಅಂತ ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇದೆ ಅದು. ಶುಂಠಿ ಏನು ಹಾಕಿರ್ತೀವಲ್ಲ ಅದರಲ್ಲೂ ಕೂಡ ಖಾರ ಇರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ನೀರೆಲ್ಲ ಜಾಸ್ತಿ ಹಾಕೋದು ಬೇಡ, ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗ್ರೀನ್ ಆಗಿ ಆಗಿದೆ ಇದು. ಇವಾಗ ಇದನ್ನ ತೆಗೆದಿಟ್ಕೊಳ್ಳೋಣ, ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಈಗ ಸ್ಟೌವ್ ಹಚ್ಕೊಳ್ತಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ಚಿತ್ರಾನ್ನ. ನೀವು ಪುದೀನ ಬೇಡ ಅಂತ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಶೀತ ಎಲ್ಲ ಇರೋದ್ರಿಂದ, ತುಂಬ ಕೋಲ್ಡ್ ಇರೋದ್ರಿಂದ ಹೊರಗಡೆ ನಾನು ಇದನ್ನ ಪುದೀನ ಸೊಪ್ಪನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಇಷ್ಟು ಎಣ್ಣೆ ಬೇಕು. ಎಣ್ಣೆ ಕಾಯಿಸೋದಕ್ಕೆ ನಾನು ಸ್ವಲ್ಪ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ಫಸ್ಟು. ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ನೀವು. ಕಡಲೆಕಾಯಿ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ. ಒಂದೇ ಸಲ ಒಗ್ಗರಣೆಗೆ ಹಾಕ್ಬಿಟ್ರೆ ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ, ಮೆತ್ತಗಾದರೆ ಟೇಸ್ಟ್ ಅನ್ಸಲ್ಲ. ಅದಕ್ಕೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಖಾರ ಎಲ್ಲ ರೆಡಿ ಆದಮೇಲೆ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿಕೊಂಡು. ನೋಡಿ ಕಡಲೆಕಾಯಿ ಬೀಜನ ನಾನು ತೆಗೆದಿಟ್ಕೊಂಡಿದ್ದೀನಿ ಹುರಿದಿರೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಈ ಖಾರನ ಇದಕ್ಕೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಅನ್ನೋದಕ್ಕಿಂತ ಇದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪುದೀನ ಡೈಜೆಸ್ಟಿವ್ ಸಿಸ್ಟಮನ್ನು ಚೆನ್ನಾಗಿಡುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಬೇಕಾದ್ರೆ ನೀವು ಕಾಯಿ ತುರಿ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಕಾಯಿ ತುರಿ ಹಾಕ್ತಾ ಇಲ್ಲ ಈಗ. ಕಾಯಿ ತುರಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಬೇಕಂದರೆ ಹಾಕ್ಕೊಳ್ಬೋದು ಕಾಯಿ ತುರಿನ, ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇನ್ನು ಹುಳಿಗೆ ಏನು ಹಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತೀನಿ ನಾನು ಇವಾಗ. ಇಷ್ಟನ್ನೇ ಕಲಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ನಿಂಬೆಹಣ್ಣು ಹಾಕ್ಕೋಬೇಕು. ಇನ್ನು ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಲ್ಲ, ಎಲ್ಲ ರುಬ್ಕೊಂಡಿರೋದ್ರಿಂದ. ಆ ದಂಡಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡಿ,
ಅದನ್ನು ಕೂಡ ಎಸೆಯೋದು ಬೇಡ. ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಲೇಬೇಕು, ಬೆಂದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಮೆಣಸಿನಕಾಯಿ ಎಲ್ಲ ನಾವು ಹಸಿದೇ ಹಾಕಿರ್ತೀವಲ್ಲ, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ, ಅದೆಲ್ಲ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ನೋಡಿ ನಿಂಬೆಹಣ್ಣನ್ನ ಹೆಚ್ಚಿಟ್ಕೊಂಡಿದ್ದೀನಿ, 2 ನಿಂಬೆಹಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದ್ರದನ್ನು ಇವಾಗ ರಸ ತೆಕ್ಕೊಳ್ತೀನಿ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ನಾನು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಈಗಲೇ ಹಾಕ್ಕೊಳ್ತೀನಿ, ಏನಾಗಲ್ಲ. ತುಂಬ ಟೇಸ್ಟಾಗುತ್ತೆ. ಇವಾಗ ಕಳೆಕ ಬೀಜ ಹಾಕ್ಕೊಳ್ತೀನಿ, ನೋಡೋಣ. ಆದರೆ ತೆಂಗಿನಕಾಯಿ ತುರಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ ಇಷ್ಟು ರೆಡಿಯಾಗಿದೆ. ಇವಾಗ ಇದನ್ನು ಅನ್ನಕ್ಕಾಕಿ ಕಲಸ್ಕೊಳ್ಬೋದು, ಈಸಿಯಾಗೋಗುತ್ತೆ, ಕಷ್ಟ ಏನಿಲ್ಲ. ನೋಡಿ ಖಾರ ಎಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅನ್ನನ ಹಾಕ್ಕೊಳ್ತೀನಿ. ನೋಡಿ ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ವರ್ಕಿಂಗ್ ವುಮನ್ಗಳು, ಸ್ಕೂಲ್ ಮಕ್ಕಳುಗಳಿಗೆ ಎಲ್ಲ ಹಾಕಿ ಕೊಡ್ಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಮಾತ್ರ ಕೈ ಮಾತ್ರ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಬಾಕ್ಸ್ಗಳಿಗೆ ಹಾಕಬೇಕಾದ್ರೆ ಕೈನ ಬಳಸ್ಕೋಬಾರ್ದು. ಒಂದು ಈ ಥರ ಒಂದು ಅನ್ನದ ಕೈ ಇಡುತ್ತಲ್ಲ, ಈ ಥರ ಸೌಟಲ್ಲೇ ಇದನ್ನು ಕಲಿಸ್ಕೋಬೇಕು. ಎಲ್ಲ ಕೈ ಯೂಸ್ ಮಾಡಿಬಿಡ್ತಾರೆ ಚಿತ್ರಾನ್ನಕ್ಕೆಲ್ಲ, ಬೇಡ, ಕೈ ಯೂಸ್ ಮಾಡೋದು ಬೇಡ. ನೋಡಿ ಇವತ್ತೊಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಈಸಿಯಾಗಿದೆ, ಅಂಥದ್ದೇನು ಕಷ್ಟ ಇಲ್ಲ. ಇನ್ನೂ ಒಂದು ಸ್ವಲ್ಪ ಅನ್ನ ಹಿಡಿಯುತ್ತೆ. ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ನೋಡಿ ಹಪ್ಪಳ ಇಟ್ಕೊಂಡಿದ್ದೀನಿ, ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.